subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಬೇಳೆ ಹಿಟ್ಟು ಹಾಕಿಬಿಟ್ಟು ತೆಂಗೋಳಲ್ ಅಥವಾ ಮುರುಕು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬೆಣ್ಣೆ ಹಾಕಿ ಅರ್ಧ ಕಪ್ ಉದ್ದಿನ ಬೇಳೆನ ಪ್ಯಾನ್ಗೆ ಹಾಕಿಬಿಟ್ಟು ಡ್ರೈ ರೋಸ್ಟ್ ಮಾಡಿ ಅದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಮಾಡಿ 10 ನಿಮಿಷ ತನಕ ಎರೋಮೆಟಿಕ್ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಕ್ರಿಸ್ಪಿ ಆಗಬೇಕು. ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾ ಬಂತು, ಹೌದಾ? ಈಗ ನೋಡಿ ಆಗಿದೆ. ಈಗ ಅದನ್ನು ತಣ್ಣಗಾದಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕಿಬಿಟ್ಟು ಫೈನಾಗಿ ಪೌಡ್ರ್ ಮಾಡ್ಕೊಳ್ಳಿ. ಹಾಂ, ಎಷ್ಟು ಫೈನಾಗಿ ಮಾಡಬೇಕು ಅಂತಂದರೆ ಒಂದೇ ಸತಿ ಸೇವ್ ಮಾಡಿದ್ರೆ ಏನು ಇದಿರಬಾರ್ದು, ರೆಸಿಡ್ಯೂ ಇರಬಾರ್ದು. ಹಾಗೆ ನೋಡಿ ಪೌಡ್ರ್ ಪರ್ಫೆಕ್ಟಾಗಿದೆ, ಕರೆಕ್ಟಾಗಿದೆ, ಚೆಕ್ ಮಾಡ್ಕೊಳ್ಳಿ, ಫೈನಾಗಾಗಿದೆ. ಹಾಂ, ಓಕೆ. ಈಗ ನಾನು ಅದನ್ನು ಇದು ಮಾಡ್ತೀನಿ, ಜರಡಿ ಮಾಡ್ತೀನಿ. ನೋಡಿ ಇವಾಗ ನೋಡಿ ಸೇವ್ ಮಾಡ್ತೀನಿ. ಈಗ ಸೇವ್ ಮಾಡ್ತಾ ಇದ್ದೀನಾ ನೋಡಿ, ಈಗ ತೋರಿಸ್ತಾ ಇದ್ದೀನಿ ನೋಡಿ, ಹಿಟ್ಟು ತೋರಿಸ್ತೀನಿ ನೋಡಿ, ಹೌದಾ? ಹಾಂ, ಈಗ ಅಕ್ಕಿ ಹಿಟ್ಟು 1.5 ಕಪ್ಪು ಆ ಬೌಲ್ನಲ್ಲಿ ಇಟ್ಟಿದ್ದೀನಿ. ಈಗ ಅಕ್ಕಿ ಹಿಟ್ಟನ್ನ ಬೆಂಡ್ ಇದಕ್ಕೆ ಹಾಕೋತೀನಿ ಸೀವ್ಗೆ. ಅದನ್ನು ನಾವು ಉದ್ದಿನಬೇಳೆ ಹಿಟ್ಟು ಸೀವ್ ಮಾಡಿದ್ದಿದೆಯಲ್ಲ ಅದನ್ನು ಹಾಕೋತೀನಿ, ರೋಸ್ಟೆಡ್ ಉದ್ದಿನಬೇಳೆ ಹಿಟ್ಟು. ಎರಡನ್ನೂ ಒಟ್ಟಿಗೆ 2-3 ಸತಿ ನಾವು ಕೇಕ್ಗೆ ಹೇಗೆ ಸೀವ್ ಮಾಡ್ತೀವಲ್ಲ ಹಾಗೆ ಸೀವ್ ಮಾಡ್ಕೋಬೇಕು. ಯಾಕಂದರೆ ಅದು ಡ್ರೈ ಇರುವಾಗಲೇ ಕಂಬೈನ್ ಆಗಿಬಿಡುತ್ತೆ. ನಾವು ಇದರಲ್ಲಿ ಬೌಲಲ್ಲಿ ಸೆಪ್ರೇಟಾಗಿ ಹಾಕ್ಬಿಟ್ಟು ಕಲಿಸ್ಬೇಕು ಹೋದರೆ ಆಗೋದಿಲ್ಲ. ಈಗ ಅದು ಮಿಕ್ಸ್ ಎರಡೂ ಮಿಕ್ಸ್ ಮಾಡಿರುವಂಥ ಹಿಟ್ಟನ್ನ ಇದಕ್ಕೆ ಹಾಕ್ಕೊಳ್ಳಿ. ಇದಕ್ಕೆ ತೆಂಗೊಳಲ್ಲಿ ಮಿಕ್ಸ್ ಇದು. ಇದಕ್ಕೆ 2 ಟೀಸ್ಪೂನು ಎಳ್ಳು ಹಾಕ್ಕೊಳ್ಳಿ, 1 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ, 1/2 ಟೀಸ್ಪೂನು ಹಿಂಗೆ ಹಾಕ್ಕೊಳ್ಳಿ, ಹಿಂಗು ಪುಡಿ. ಹಾಗೆ 1/4 ಟೀಸ್ಪೂನು ಉಪ್ಪು ಹಾಕ್ಕೊಳ್ಳಿ. ಮತ್ತು 1.5 ಟೇಬಲ್ಸ್ಪೂನ್ ಅಂದರೆ ಸಾಧಾರಣ 4.5 ಚಮಚ ಮಿಕ್ಸ್ ಇದು ಮೆಲ್ಟ್ ಮಾಡಿರುವಂಥ ಬೆಣ್ಣೆ ಹಾಕ್ಕೊಳ್ಳಿ, ಬಿಸಿ ಹಾಕ್ಕೊಂಬಿಡಿ. ಮತ್ತು ಸ್ಪೂನಿಂದನೇ ಮಿಕ್ಸ್ ಮಾಡಿ ಫಸ್ಟ್, ಒಂದು ಸತಿ ಕಂಬೈನ್ ಆಗೋ ತನಕ ಪೂರ್ತಿ ಕಂಬೈನ್ ಆಗಲಿ ಚೆನ್ನಾಗಿ. ಈಗ ಅದನ್ನು ಕೈಯಿಂದ ಮಾಡ್ಕೊಳ್ಳಿ, ಕೈಯಿಂದ ಹೀಗೆ ಕ್ರಂಬಲ್ ಆಗೋ ತನಕ ಮಾಡಿ. ಈಗ ಕ್ರಂಬಲ್ ಆಗಿ ತೋರಿಸ್ತೀನಿ ನೋಡಿ ಹೇಗೆ ಅಂತಂದ್ಬಿಟ್ಟು. ಇವಾಗ ಹೀಗೆ ಮಾಡಿದ್ರೆ ಅದು ಉಂಡೆ ಆಗಬೇಕು ನೋಡಿ, ಇವಾಗ ನೋಡಿ ಆಗಿದೆ ನೋಡಿ, ಹೌದಾ? ಉಂಡೆ ಆಗಬೇಕು. ಈಗ ಅದಕ್ಕೆ ಹಾಟ್ ವಾಟ್ರ್ ಬಾಯ್ಲಿಂಗ್ ವಾಟ್ರ್ ನೀರು ಹಾಕ್ಕೊಳ್ಳಿ. ಹಾಂ, ನಾನು ಒಟ್ಟಿಗೆ ಇಲ್ಲಿ 1.5 ಕಪ್ ಯೂಸ್ ಮಾಡಿದ್ದೀನಿ, ಮೆತ್ತಗೆ ಹಾಕಿ ಹಾಕಿ ಕಲಿಸಿದ್ದೀನಿ ಫಸ್ಟ್ ಸ್ಪೂನಿಂದನೇ. ಆಮೇಲಿಂದ ಕೈಯಿಂದನೇ ಕಲಿಸ್ಬಿಟ್ಟು ನೋಡಿ ಹಿಟ್ಟು ಹೇಗಾಗಿದೆ ಅಂತ ತೋರಿಸ್ತೀನಿ ನೋಡಿ. ಸಾಫ್ಟ್ ಡೋ ಮಾಡಬೇಕು ಇದಕ್ಕೆ. ಇದನ್ನು 20 ಮಿನಿಟ್ಸ್ ರೆಸ್ಟ್ ಮಾಡಿದ್ದೀನಿ, ರೆಸ್ಟ್ ಮಾಡಿದ್ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಇದನ್ನು ಇವಾಗ ನಮಗೆ ನೋಡಿ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಸಾಫ್ಟಾಗಿದೆ ಅಂದರೆ ನೀವು ಕೈ ಬೆರಳು ಹಾಕಿದರೆ ಹಿಂಗೆ ಒಳಗೆ ಹೋಗ್ಬೇಕು ಹಾಗೆ. ಈಗ ನಮಗೆ ಎಷ್ಟು ಬೇಕು ನಮ್ಮ ಮೋಲ್ಡಲ್ಲಿ ಹಾಕಲಿಕ್ಕೆ ಅಷ್ಟನ್ನು ಚೆನ್ನಾಗಿ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ನೀಡ್ ಮಾಡಿ. ನೀವು ನೀಡ್ ಮಾಡಿದಷ್ಟು ಮುರುಕು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ನೋಡಿ ನಮ್ಮದು ಮೋಲ್ಡ್ನ ಗ್ರೀಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಬ್ರಷಿಂದ ಆಯಿಲ್ ಹಾಕಿಬಿಟ್ಟು ಗ್ರೀಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಪೋರ್ಷನ್ಗೂ ಹಚ್ಚಿ ಚೆನ್ನಾಗಿ ಆಯಿಲು. ನಾವು ಇವಾಗ ನೀಡ್ ಮಾಡಿದ್ವಲ್ಲ ಆ ಹಿಟ್ಟನ್ನ ಆ ಮೌಲ್ಡಿಗೆ ಹಾಕಿ. ನಮ್ಮದು ಯಾವ ಶೇಪಲ್ಲಿದೆಯೋ ಆ ಶೇಪಲ್ಲಿ ನೀವು ಹಿಟ್ಟನ್ನ ನೀಡ್ ಮಾಡ್ಕೋಬೇಕು. ಈಗ ಮೇಲ್ಗಡೆ ಪೋರ್ಷನ್ ಫಿಕ್ಸ್ ಮಾಡಿ ಅದಕ್ಕೆ. ನೋಡಿ ಯಾವ ತೆಂಗೊಳ್ಳು ಪ್ಲೇಟ್ ಯೂಸ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ, ನಂದ್ರಲ್ಲಿ ಅದೇ ಇರೋದು. ಈಗ ಅದನ್ನು ಇದ್ರ ಮೇಲೆ ಸೌಟಿನ ಮೇಲೆ ಪ್ರೆಸ್ ಮಾಡ್ಕೊಂಡಿದ್ದೀನಿ ನೋಡಿ, ತೋರಿಸಿದ್ದೀನಿ ನೋಡಿ. ಇದನ್ನು ಹಾಗೆ ಡೈರೆಕ್ಟಾಗಿ ಇವಾಗ ಸೌಟನ್ನೇ ಎಣ್ಣೆಯಲ್ಲಿ ಹಾಕೋದು ನೋಡಿ. ಒಂದೆರಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ, ಎಣ್ಣೆ ಬಿಸಿ ಆಗಿದೆ. ಹಾಂ, ಎಣ್ಣೆಯಲ್ಲಿ ಇವಾಗ ಹಾಕಿ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಅದಿದೆಯಲ್ಲ ಅದು ಮೇಲೆ ಬರಬೇಕು. ಇವಾಗ ನೋಡಿ ಮೇಲೆ ಬಂತು, ಹೌದಾ? ಮೇಲೆ ಬಂದಮೇಲೆ ಒಂದು ಸತಿ ಫ್ಲಿಪ್ ಮಾಡಿ, ಆಮೇಲೆ ನೀವು ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿಬಿಟ್ಟೆ ಅದನ್ನ ಸಿಝ್ಲಿಂಗ್ ಸ್ಟಾಪ್ ಆಗೋ ತನಕ ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಫ್ರೈ ಮಾಡಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ, ಹೌದಾ? ಈಗ ನೋಡಿ ಮೆತ್ತ ಕಲರ್ ಚೇಂಜ್ ಆಗುತ್ತೆ ನೋಡಿ. ನೋಡಿ ಫ್ಲಿಪ್ ಆ್ಯಂಡ್ ಫ್ರೈ ಮಾಡಿಬಿಟ್ಟು ಅದು ಸಿಝ್ಲಿಂಗ್ ಕಂಪ್ಲೀಟ್ ಸ್ಟಾಪ್ ಆಗಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡಿ, ಆಮೇಲೆ ಡ್ರೈನ್ ಮಾಡಿ. ಈಗ ಡ್ರೈನ್ ಮಾಡಿ, ಎಲ್ಲ ಸ್ಲೈಡ್ ಮಾಡಿ ಡ್ರೈನ್ ಮಾಡಿ. ಈಗ ನೋಡಿ ಕೊಲಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ, ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ. ಈ ಅಳತೆಯಲ್ಲಿ ನಿಮಗೆ ಒಂದು 15 ಆಗುತ್ತೆ ಚಿಕ್ಕದು. ಹಾಂ, ಓಕೆ. ತುಂಬ ಕ್ರಿಸ್ಪಿ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಇದು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲು. ಹಾಂ, ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.